ಹನೂರು ವಿಧಾನಸಭಾ ಕ್ಷೇತ್ರದ ಹಲವು ಗ್ರಾಮಗಳ ಮುಖಂಡರು ಇಂದು ಅನ್ಯ ಪಕ್ಷಗಳನ್ನು ತೊರೆದು ಅಧಿಕೃತವಾಗಿ ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಗೊಂಡರು. ಹನೂರು ಜೆಡಿಎಸ್ನ ಮುಖಂಡ ಎಂಆರ್ ಮಂಜುನಾಥ್ ಅವರ ನೇತೃತ್ವದಲ್ಲಿ ಇಂದು ಸುಮಾರು 50ಕ್ಕೂ ಹೆಚ್ಚು ಜನರು ಜೆಡಿಎಸ್ಗೆ ಸೇರಿದರು. ಚಿಕ್ಕಲ್ಲೂರು ಶ್ರೀ ಕ್ಷೇತ್ರದ ಸುತ್ತಮುತ್ತಲ ಗ್ರಾಮಗಳಾದ ಕೊತ್ತನೂರು, ಹಿರಿದಾಳುದೊಡ್ಡಿ, ಇಕ್ಕಡಹಳ್ಳಿ, ಬಾಣೂರು, ರಾಚಪ್ಪಾಜಿನಗರ, ಬಾಳಗುಣಸೆ, ಗಾಂಧಿನಗರ, ಅಂಕಣಾಪುರದ ಮುಖಂಡರು ಹಾಗೂ ಯುವಕರು ಹೊರೆ ಹೊರಲು ಸಿದ್ಧರಾದರು. ಇನ್ನು ಈ ವೇಳೆ ಜೆಡಿಎಸ್ ಮುಖಂಡ ಮಂಜುನಾಥ್ ಅವರು ಮಾತನಾಡಿ, ಇಷ್ಟೊಂದು ಜನರು ಪಕ್ಷಕ್ಕೆ ಸೇರ್ಪಡೆಯಾಗಿರುವುದು ನಮಗೆ ಆನೆ ಬಲ ಬಂದಂತಾಗಿದೆ. ಕ್ಷೇತ್ರದಾದ್ಯಂತ ನಮ್ಮ ಕಾರ್ಯವೈಖರಿಯನ್ನು ನೋಡಿ ಸಾಕಷ್ಟು ಜನರು ಪ್ರಭಾವಿತರಾಗಿ ನಮ್ಮೊಂದಿಗೆ ಕೈ ಜೋಡಿಸುತ್ತಿದ್ದಾರೆ. ಮುಂದಿನ ಚುನಾವಣೆಯಲ್ಲಿ ಒಂದು ಅವಕಾಶ ಸಿಕ್ಕರೆ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿ ಜೊತೆಗೆ ಉದ್ಯೋಗ ಕಲ್ಪಿಸುವ ನಿಟ್ಟಿನಲ್ಲಿ ಅಗತ್ಯ ಕಾರ್ಯಗಳನ್ನು ಕೈಗೊಳ್ಳಲಾಗುವುದು ಅಂತ ಭರವಸೆಯನ್ನು ನೀಡಿದರು. ಈ ಸಂದರ್ಭದಲ್ಲಿ ಮುಖಂಡರುಗಳಾದ ಪುಟ್ಟಮಾದಯ್ಯ, ಪೆದ್ದಪ್ಪಯ್ಯ, ನಾಗರಾಜು, ಗೋವಿಂದ, ಚಿಕ್ಕಣ್ಣ, ರಾಜಮ್ಮ, ಪ್ರಸನ್ನ, ಮಂಜೇಶ್, ಶಿವಮೂರ್ತಿ, ಮೊಹಮ್ಮದ್ ಜಸೀಂ ಪಾಷಾ ಸೇರಿದಂತೆ ಮತ್ತಿತರ ಮುಖಂಡರು ಹಾಜರಿದ್ದರು. ಹೆಚ್ಚಿನ ಮಾಹಿತಿಗಳಿಗಾಗಿ ಮೀಡಿಯಾ ಮಿರರ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ಧನ್ಯವಾದಗಳು. ಇವತ್ತು ಸಿದ್ದಪ್ಪ ಜಿ ಸನ್ನಿಧಿಯಲ್ಲಿ ನಾವು ಚಿಕ್ಕಲ್ಲೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲ ಗ್ರಾಮಗಳಿಂದ, ಅದರಲ್ಲೂ ಮುಖ್ಯವಾಗಿ ರಾಚಪ್ಪಜಿನಗರ, ಇಕ್ನಳ್ಳಿ, ಬಾಣೂರು ಮತ್ತು ತೆಳ್ಳೂರಿಲ್ಲ ಕೊತ್ತನೂರು, ಮರಿಯಾಪುರ ಎಲ್ಲ ಗ್ರಾಮಗಳಿಂದಲೂ ಮುಖಂಡರುಗಳು ಇವತ್ತು ಕಾಂಗ್ರೆಸ್ಸು ಮತ್ತು ಬಿ ಜೆ ಪಿ ತೊರೆದು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ. ಅದು ಭಾಳ ಒಂದು ಇವತ್ತು ನನಗೆ ಒಂದು ರೀತಿ ಆನೆ ಬಲ ಬಂದಂತಾಗಿದೆ. ಏಕೆಂದರೆ ಇವತ್ತು ಇವರೆಲ್ಲ ಭಾಳ ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತರಿಗಾಗಿ ಭಾಳ ಒಂದು ಸೇವೆ ಸಲ್ಲಿಸಿದ್ದಾರೆ. ಬಟ್ ಅವರ ಇದುವರೆಗೂ ಯಾವುದೇ ರೀತಿಯಾದ ಒಂದು ಅವರಿಗೆ ಒಂದು ಸವಲತ್ತು ತಲುಪದೇ ಇರತಕ್ಕಂಥದ್ದು ಮತ್ತು ಅವರ ಒಂದು ಕೆಲಸ ಕಾರ್ಯಗಳು ಆಗದೇ ಇರತಕ್ಕಂಥದ್ದು ಭಾಳ ಅವರು ಬೇಸರಗೊಂಡಿದ್ದಾರೆ. ಇಲ್ಲಿನ ಶಾಸಕರು ಇವತ್ತು ಇವರ ಒಂದು ಮನಸ್ಸನ್ನು ನೋಯಿಸುವಂಥ ಕೆಲಸ ಮಾಡಿದ್ದಾರೆ. ಕಾರಣ ಯಾವುದೇ ರೀತಿ ಯಾವುದೇ ಒಂದು ಸಮಸ್ಯೆಗಳನ್ನ ಅವ್ರ ಹತ್ರ ತೊಗೊಂಡೋದಾಗ ಅವರು ಯಾವುದೋ ಸ್ಪಂದಿಸದೇ ಇರತಕ್ಕಂಥದ್ದು, ಆಮೇಲೆ ಗ್ರಾಮಗಳಿಗೆ ಭೇಟಿ ಕೊಡದೇ ಇರತಕ್ಕಂಥದ್ದು, ಇದು ಜನರ ಮನಸ್ಸಲ್ಲಿ ಅಚ್ಚರಿಯಾಗಿ ಉಳ್ಕೊಂಡಿದೆ. ಇವತ್ತಿನ ದಿನ ಈ ಒಂದು ಸಮಸ್ಯೆಗಳನ್ನ ಒಂದು ನೀಗಿಸ್ಲಿಕ್ಕೆ ಇವತ್ತು ಒಬ್ಬ ಪರ್ಯಾಯವಾಗಿ ಇವತ್ತೇನು ನಾನು ಕಳೆದ ಚುನಾವಣೆಯಲ್ಲಿ 45,000 ಮತ ಕೊಟ್ಟರು, ಅವತ್ತಿನಿಂದ ಇವತ್ತಿನವರೆಗೂ ಹಿಂದೆ ತಿರುಗದೆ ಜನರ ಒಂದು ಕಷ್ಟ ಸುಖಗಳಲ್ಲಿ ನನ್ನ ಕೈಲಾದಂಥ ಒಂದು ಸಹಾಯ ಮಾಡ್ತಾ ಬರ್ತಾಯಿದ್ದೀನಿ. ಯಾಕೆಂದರೆ ಆ 45,000 ಜನ ಏನು ಮತ ಕೊಟ್ಟರು ಅವರಿಗೆ ಒಂದು ಶಕ್ತಿ ತುಂಬುವಂಥ ಕೆಲಸ ಮಾಡ್ಕೊಂಬಂದಿದ್ದೀನಿ. ಅದನ್ನು ನೋಡಿ ಇನ್ನಿತರೆ ಎಲ್ಲ ಪಕ್ಷದ ಇನ್ನಿತರೆ ಜನರು ಇವತ್ತು ನನ್ನ ಕಾರ್ಯವೈಖರಿ ಮತ್ತು ಇವತ್ತು ಜನರ ಒಂದು ಸಮಸ್ಯೆಗಳ ಒಂದು ಬಗ್ಗೆ ಏನಿವತ್ತು ನಾನು ನೋಡ್ತಾ ಇದ್ದೀನಿ ಅದರ ಒಂದು ಮೆಚ್ಚಿ ಇವತ್ತು ಎಲ್ಲ ಪಕ್ಷಗಳ ಒಂದು ಯಜಮಾನರುಗಳು, ಮುಖಂಡರುಗಳು, ಯುವಕರು ಮುಖ್ಯವಾಗಿ ನನ್ನ ಇವತ್ತಿನ ಒಂದು ಗುರಿ ಏನಪ್ಪ ಅಂದರೆ ಯುವಕರ ಒಂದು ಭವಿಷ್ಯಕ್ಕೆ ಈ ಒಂದು ಬದಲಾವಣೆ ಅವಶ್ಯಕತೆ ಇದೆ. ತಂದೆ ತಾಯಿ ಅಂದರು ಅವ್ರನ್ನ ನಾನು ಕೈ ಮುಗಿದು ಕೇಳ್ಕೊಳ್ಳೋದಿಷ್ಟೇ, ಆ ಭವಿಷ್ಯ ರೂಪಿಸ್ಲಿಕ್ಕೆ ಅಂದರೆ ಇಲ್ಲಿ ಈ ಕ್ಷೇತ್ರದಲ್ಲಿ ಹಲವಾರು ಕಾರ್ಖಾನೆಗಳು ತಂದು ಅಂದರೆ ಕುಟುಂಬಕ್ಕೊಂದು ಉದ್ಯೋಗ ಕೊಡುವಂಥ ಒಂದು ಒಂದು ಪ್ರಸಂಗ ಆಗಬೇಕು. ಅವ್ರಿಗೊಂದು ಆ ಕೆಲಸ ಆಗೋ ತನಕ ನಾನು ಹಗಲಿರುಳು ಈ ಕ್ಷೇತ್ರದಲ್ಲಿ ದುಡಿದು